ಪ್ರಸ್ತುತ ಜ್ವಲಂತ ಏನು ಕಷ್ಟ ಇತ್ತು ಇಂಥ ಸಂದರ್ಭದಲ್ಲಿ ಸಿಎಂನ ಚೇಂಜ್ ಮಾಡುವಂಥ ಅನಿವಾರ್ಯತೆ ಇತ್ತ ಇದು ನಮ್ಮ ಪ್ರಶ್ನೆ. ಇದನ್ನ ಅವ್ರು ವಿಚಾರ ಮಾಡಬೇಕು, ಆತ್ಮಾವಲೋಕನ ಮಾಡಿಕೊಳ್ಬೇಕು ಇಂಥ ಒಂದು ಸಂದರ್ಭದಲ್ಲಿ. ಯಾಕಂದ್ರೆ ಕರ್ನಾಟಕ ರಾಜ್ಯದ ಜನ ಸಂಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಈ ರೀತಿ ಬದಲಾವಣೆಯಿಂದ ಆಡಳಿತದಲ್ಲಿ ಏನು ಒಂದು ವೇಗ ಇರುತ್ತೆ, ಒಂದು ಚುರುಕಿರುತ್ತೆ, ಅದು ಎಲ್ಲೂ ಒಂಥರ ಕಟ್ಟಾದಂಗಾಗುತ್ತೆ. ಇನ್ನ ಹೊಸ ಮುಖ್ಯಮಂತ್ರಿಯವರು ಬರ್ತಾರೆ, ಅವ್ರು ಇದಕ್ಕಿನ್ನ ಒಳ್ಳೆ ಕೆಲಸ ಮಾಡ್ತಾರೋ, ಇದಕ್ಕಿನ್ನ ಇದನ್ನ ಮಾಡ್ತಾರೋ, ದಟ್ ಈಸ್ ಡಿಫ್ರೆಂಟ್. ಬಟ್ ಈ ಸಂದರ್ಭದಲ್ಲಿ ಮಾಡಿದ್ದು ಯಾಕೋ ನನಗಂತೂ ಸರಿ ಕಾಣಿಸ್ತದೆ. ಆಡಳಿತಕ್ಕಿನ್ನ ರಾಜಕಾರಣ ಮುಖ್ಯ ಬಿಜೆಪಿಯವ್ರಿಗೆ ಅನಿಸ್ತು. ನನಗೆ ಬಹಳಷ್ಟು ಕಾಳಜಿ ಕೂಡ ಇದೆ. ನೋಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇದು ಬಿಜೆಪಿಯ ಆಂತರಿಕ ವಿಚಾರ. ಅದ್ರ ಬಗ್ಗೆ ನಾನು ಕಾಂಗ್ರೆಸ್ ಪಕ್ಷದ ಶಾಸಕಿಯಾಗಿ ಏನು ಮಾತನಾಡಲಿಕ್ಕೆ ಹೋಗೋದಿಲ್ಲ, ಅದು ಅವ್ರ ಪಕ್ಷಕ್ಕೆ ಬಿಟ್ಟಿರೋದು. ಡೆಫಿನೆಟ್ಲಿ ಎಸ್, ಡೆಫಿನೆಟ್ಲಿ ಯಡಿಯೂರಪ್ಪನವರು ಲೆಜೆಂಡ್ ಅಂತ ಹೇಳಲಿಕ್ಕೆ, ಪಕ್ಷಾತೀತವಾಗಿ ಈಸ್ ಅ ಲೆಜೆಂಡ್ ಅಂತ ಹೇಳಲಿಕ್ಕೆ ನನಗೆ ಯಾವುದೇ ಒಂದು ಮುಜುಗರ ಆಗೋದಿಲ್ಲ. ಒಳ್ಳೆಯ ಅನುಭವಿಸ್ತರು, ಹೋರಾಟಗಾರರು, ಅವರ ಹೋರಾಟದ ಮನೋಭಾವ ನನಗೆ ಬಹಳಷ್ಟು ಇಷ್ಟ ಅಂತ ಹೇಳ್ತಾ ಇದ್ದೀನಿ. ಆದರೆ ಈ ರೀತಿ ಅವರು ದುಃಖದಿಂದ ಇಳಿಬಾರ್ದಾಗಿತ್ತು ಅನ್ನೋದೇ ನನಗೆ ಒಂದು ಒಬ್ಬ ರಾಜಕಾರಣಿಯಾಗಿ ಅವಧಿ ಪೂರ್ಣಗೊಳಿಸಬಹುದಾಗಿತ್ತು, ಆದರೆ ಅದು ಅವರ ಆಂತರಿಕ ವಿಚಾರ, ಅದು ಕೂಡ ಅವ್ರಿಗೆ ಬಿಟ್ಟಿರೋ ವಿಚಾರ. ಅವರು ಯಾವ ಮುಂದಿನ ಮುಖ್ಯಮಂತ್ರಿ ಮಾಡ್ತಾರೋ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಸ್ಥಿತಿ, ಕೋವಿಡ್ ಆದಮೇಲೆ ಈಗ ಫ್ಲಡ್ ಇದೆ, ಈ ಸಂದರ್ಭದಲ್ಲಿ ಅವರಿಗೆ ಜನರ ಕಾಳಜಿಕ್ಕಿನ್ನ ರಾಜಕಾರಣ ಜಾಸ್ತಿ ಆಯಿತು. ಅದು ನಮಗೆಲ್ಲರಿಗೂ ಬಹಳಷ್ಟು ಬೇಜಾರಾಗ್ತಾ ಇದೆ. ಯಡಿಯೂರಪ್ಪ ಸಾಹೇಬ್ರನ್ನ ಇಳಿಸ್ತಾರೋ, ಹೊಸ ಮುಖ್ಯಮಂತ್ರಿನ ತಗೊಂಡು ಬರ್ತಾರೋ, ಅದು ಅಲ್ಲ. ಈಗ ಪ್ರಸ್ತುತ ಜ್ವಲಂತ ಏನು ಕಷ್ಟ ಇತ್ತು ಇಂಥ ಸಂದರ್ಭದಲ್ಲಿ ಸಿಎಂ